ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷರನ್ನು ನೇಮಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಆದೇಶ ಹೊರಡಿಸಿದೆ. ಮಾಜಿ ಎಂಎಲ್ಸಿ ಆರ್ ಪ್ರಸನ್ನ ಕುಮಾರ್ ಅವರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಎಚ್ ಎಸ್ ಸುಂದರೇಶ್ ಅವರು ಸೂಡ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸ್ಥಾನಕ್ಕೆ ಹೊಸಬರು ಆಯ್ಕೆ ಆಗಲಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಪೂರಕವಾಗುವಂತೆ ಈಗ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಆರ್ ಪ್ರಸನ್ನ ಕುಮಾರ್ ಅವರು 10 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಅವರ ಅನುಭವದ ಹಿನ್ನೆಲೆಯಲ್ಲಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇನ್ನು ಬಳ್ಳಾರಿ ನಗರ, ಬೆಂಗಳೂರು ಪೂರ್ವ, ಹಾವೇರಿ, ಕೊಪ್ಪಳ, ಉಡುಪಿ, ರಾಯಚೂರಿನಲ್ಲೂ ಜಿಲ್ಲಾ ಅಧ್ಯಕ್ಷರನ್ನ ನೇಮಿಸಿ ಪಕ್ಷ ಆದೇಶಿಸಿದೆ. ಎಐಸಿಸಿ ಅವರು ನೇಮಕ ಮಾಡಿರುವುದಕ್ಕೆ ಆರ್ ಪ್ರಸನ್ನ ಕುಮಾರ್ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಮೂಹಿಕವಾದ ನಾಯಕತ್ವದಲ್ಲಿ ಪಕ್ಷವನ್ನ ಗೆಲುವಿನ ಕಡೆ ತೆಗೆದುಕೊಂಡು ಹೋಗಬೇಕು ಅಂತ ಅವರು ಹೇಳಿದರು. ನನ್ನನ್ನು ಮತ್ತೆ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಎಐಸಿಸಿ ಅವರು ನೇಮಕ ಮಾಡಿದ್ದಾರೆ. ಮತ್ತೊಂದು ಬಾರಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಈಗಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀಯುತ ಎಚ್ ಎಸ್ ಸುಂದರೇಶ್ ಅವರು ಇವತ್ತು ಊರಿನಲ್ಲಿಲ್ಲ, ಎಲ್ಲ ಬೇರೆ ಈ ಕಡೆ ಹೋಗಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ ಇಲ್ಲಿ. ಹಾಗಾಗಿ ನಾನೇ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೊಂದಿಗೆ ಮಾತನಾಡಬೇಕು ಅಂತೇಳಿ ಇವತ್ತು ತಮ್ಮನ್ನು ಕರೆದಿದ್ದೀನಿ. ಹಿಂದೆ ನಾನು 2006 ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿರೋಂಥ ಸಂದರ್ಭದಲ್ಲಿ ನಮ್ಮ KPCC ಅಧ್ಯಕ್ಷರಾಗಿ ಈಗಿನ AICC ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು. ಅವತ್ತು ನನಗೆ ಅವರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಅವತ್ತು ನೇಮಕವನ್ನು ಮಾಡಿದರು. ಆ ನೇಮಕ ಮಾಡಿದ್ಮೇಲೆ ಹಲವಾರು ಜನ ನನಗೆ ಕಾಂಗ್ರೆಸ್ಸಿನ ಕರ್ನಾಟಕ KPCC ಅಧ್ಯಕ್ಷರಾಗಿ ಹಲವಾರು ಜನ ಅಧ್ಯಕ್ಷರನ್ನು ನೋಡಿದ್ದೀನಿ. ಇವತ್ತು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ DK ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ನಿನ್ನೆ ಇಲ್ಲಿ ಬಂದೋಗಿದ್ದರು. ನಿನ್ನೆ ದಿನವೇ ನನಗೆ ಸೂಚನೆಯನ್ನು ಕೊಟ್ಟೋಗಿದ್ದರು ನಮ್ಮ ಮಂಜುನಾಥ್ ಭಂಡಾರಿ ಅವರು. ಮತ್ತು ಇದಕ್ಕೆಲ್ಲ ನಮ್ಮ ಒಂದು ಮೂಲ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರು, ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು, ಇವರೆಲ್ಲ ಸೇರಿ ನನಗೊಂದು ಅವಕಾಶವನ್ನು ಮತ್ತೆ ಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ನನಗೆ ನಿನ್ನೆ ದಿವಸನೇ AICCಯಿಂದ ಆದೇಶ ಆದ ಕೂಡಲೇ ಅಲ್ಲಿಂದನೇ ನಮ್ಮ ಮಯೂರ್ ಜಯಕುಮಾರ್ ಅವರು ಫೋನ್ ಮಾಡಿ ಈ ತಕ್ಷಣದಿಂದನೇ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಹೇಳಿದರು. ಹಾಗಾಗಿ ನಾನು ಏನು ಆದೇಶ ನನ್ನ ಕಣ್ಣಿಗೆ ಸಿಕ್ತು ಮತ್ತು ಪತ್ರದ ಕಾಪಿಯನ್ನು ನನಗೆ ಸಿಕ್ತು ಅವಾಗಿಂದನೇ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಈಗಾಗಲೇ ನಾವು ಭಾಳ ಮುಖ್ಯವಾದ ಘಟ್ಟದಲ್ಲಿದ್ದೀವಿ. ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ, ನಮ್ಮ ಪಕ್ಷದ ಅಭ್ಯರ್ಥಿನೂ ಘೋಷಣೆ ಆಗಿದೆ. ನಮ್ಮ 7 ಈ ಮುಂದಿನ ತಿಂಗಳು May 7 ನಮ್ಮ ಮತದಾನ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಅದನ್ನು ನಾವು ಅಲ್ಲಿ ಬಂದು ನಮ್ಮ ಅಧ್ಯಕ್ಷರ ಹತ್ರ ಚಾರ್ಜ್ ತೊಗೊಳೋದು ಮಾಡೋದು ಅದೆಲ್ಲ ಮುಂದೆ ಅವೆಲ್ಲ ಮಾಡ್ಕೊಳ್ತೀವಿ. ಆದರೆ ನನಗಿವತ್ತು ಈಗಿಂದನೇ ನಮಗೇನು ಚಾರ್ಜ್ ತಗೋ ಅಂತೇಳಿ ಕೆಲಸ ಮಾಡಬೇಕು ಅಂತೇಳಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಆದೇಶ ಬಂದಿದೆ. ಹಾಗಾಗಿ ನಾನು ನಿನ್ನೆಯಿಂದನೇ ನನ್ನ ಚಾರ್ಜ್ ತೊಗೊಂಡ ತಕ್ಷಣವೇ ನನ್ನ ಕೆಲಸವನ್ನು ಆರಂಭ ಮಾಡಿಬಿಟ್ಟಿದ್ದೀನಿ. ಈಗಾಗಲೇ ಈ ಕೆಲಸವನ್ನು ಮಾಡ್ತೀವಿ. ಇದು ನಾನು ಒಬ್ಬನೇ ನನ್ನ ಒಬ್ಬನ ಕೈಯಲ್ಲೇ ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತಲ್ಲ. ಒಂದು ದೋಣಿನ ಯಾವ ಕಡೆ ನಡೆಸಬೇಕು ಯಾವ ಕಡೆ ಎಲ್ಲ ಒಂದು ಸಾಮೂಹಿಕವಾದಂಥ ನಾಯಕತ್ವದಲ್ಲಿ ನಾವು ಇವತ್ತು ಪಕ್ಷವನ್ನು ತೊಗೊಂಡೋಗ್ಬೇಕಾಯಿತು. ನಾವು 2009 ನಮಗೆ ನಾವು ಲೋಕಸಭೆಯನ್ನು ಗೆಲ್ಲೋಕ್ಕಾಗಿಲ್ಲ. ಈ ಸಲ ನಮ್ಮ ಪಕ್ಷದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿನೂ ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ದಾರೆ. ನಾವು ಈ ಚುನಾವಣೆಯನ್ನು ಗೆದ್ದೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಕಾರ್ಯಕರ್ತರುಗಳು ಒಂದು
ನಮ್ಮ ಎಲ್ಲರಿಗೂ ಆ ಒಂದು ಮನೋಭಾವನೆಯನ್ನು ಬಂದ್ಬಿಟ್ಟಿದೆ. ಈಗ ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು. ತಿಳಿಸುವಂಥ ಕೆಲಸ ಮಾಡೋದ್ರ ಮೂಲಕ ನಮ್ಮ ಏನು ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಆ ಗ್ಯಾರಂಟಿಗಳನ್ನು ಈಗಾಗಲೇ 98% ಜನ ಅದು ಪಡೆದಿದ್ದಾರೆ. ಅವರಿಗೆ ಒಂದು ಸಲ ನೆನಪು ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಟ್ಟು ಆ ಗ್ಯಾರಂಟಿಗಳನ್ನು ನೀವು ಪಡಿತಾ ಇದ್ದೀರಾ. ಪ್ರತಿಯೊಂದು ಮನೆಗೂ 4-5 ಸಾವಿರ ರೂಪಾಯಿ ದುಡ್ಡು ಇವತ್ತು ಹಣ ಪ್ರತಿ ತಿಂಗಳು ಸಿಗ್ತಾ ಇದೆ. ನೀವು ಇವತ್ತು ಇಂಥ ನುಡಿದಂತೆ ನಡೆದಂಥ ಒಂದು ಸರ್ಕಾರ ಇದು, ಇವತ್ತು ಸರ್ಕಾರ ಈ ಥರ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ನಿಮ್ಮೆಲ್ಲರ ಮತ ಸಿಗಬೇಕು ಕೊಡಬೇಕು ಅಂತೇಳಿ ನಾವು ಅವರನ್ನು ಮನವಿ ಮಾಡುವಂಥ ಕೆಲಸ ಆಗಬೇಕು. ಜೊತೆ ಜೊತೆಯಲ್ಲಿ ನಮ್ಮ ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷದ ಸರ್ಕಾರ ಬಂದರೆ ನಾವು ಮತ್ತೆ ನಮ್ಮ ದೇಶದ ಮಹಿಳೆಯರಿಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಆ ಮಹಿಳೆಯರಿಗೆ ಒಂದು ಕುಟುಂಬದ ಆ ಮುಖ್ಯಸ್ಥೆಗೆ 1 ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸವನ್ನು ಮತ್ತು ರೈತರಿಗೆ ಏನು ದೊರಕಬೇಕಾದಂಥ ಸೌಲಭ್ಯಗಳಿದ್ವು ಅವರು ಬೆಳೆದಂಥ ಬೆಳೆಗಳಿಗೆ ಏನು ಮಾರುಕಟ್ಟೆ ಬೆಂಬಲ ಬೆಲೆಯನ್ನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಡುವಂಥ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದೆ.